ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಮೇನಕಾ ಲೈಫ್ ಟೈಲ್ ವಾಕ್ಸ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಎಲ್ಲ ಬ್ಲೌಸ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಈ ಬ್ಲೌಸ್ನೇ ಸ್ಟಾರ್ಟಿಂಗಿಂದ ಪೇಪರ್ ಕಟ್ಟಿಂಗ್ ಆಯಿತು, ಬಟ್ಟೆ ಇದೇ ಬಟ್ಟೆನ ಕಟ್ಟಿಂಗ್ ಮಾಡಿದ್ದಾಯಿತು, ಸ್ಟಿಚಿಂಗು ಆಯಿತು, ಡಾಟ್ಗಳು ಹಿಡಿಯೋದು, ಪಟ್ಟಿ ಪೀಸು, ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿಯಿಂದ ಹಿಡಿದು ಸ್ಲೀವ್ ಅಟ್ಯಾಚಿಂಗು, ಸ್ಲೀವ್ ಕಟ್ ಮಾಡೋದು ಮತ್ತು ಸ್ಲೀವ್ ಅಟ್ಯಾಚಿಂಗು ಎಲ್ಲದನ್ನು ಒನ್ ಬೈ ಒನ್ ತೋರಿಸ್ತಾ ಬಂದಿದ್ದೀನಿ ನಿಮಗೆ. ಆಲ್ರೆಡಿ ಇವಾಗೆಲ್ಲ ಬ್ಲೌಸು ಕಂಪ್ಲೀಟ್ ಕೂಡ ಮಾಡೋದು, ಸೈಡ್ ಫಿಟ್ಟಿಂಗ್ ಹೇಗೆ ಮಾಡಬೇಕು ಅಂದರೆ ಫುಲ್ ಎಲ್ಲ ಫಿನಿಷಿಂಗು ಆಯಿತು ಅಲ್ವಾ. ಮತ್ತು ಎಮಿಂಗ್ ಹೇಗೆ ಮಾಡಬೇಕು, ಕ್ರಾಸ್ ಪಟ್ಟಿ ಅಟ್ಯಾಚಿಂಗ್ ಮಾಡಿಕೊಂಡು ಎಮಿಂಗ್ ಹೇಗೆ ಮಾಡಬೇಕು ಅಂತ ಕೂಡ ಅದರದೇ ಸಪ್ರೇಟ್ ಆದ ವೀಡಿಯೋಗಳನ್ನ ಮಾಡ್ತಾ ಬಂದು ನಿಮಗೆ ತೋರಿಸ್ತಾ ಬಂದಿದ್ದೀನಿ. ಒಂದೇ ಸಲ ಮಾಡಿದರೆ ನಿಮ್ಗೆ ಹೊಸಬರಿಗೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಒನ್ ಬೈ ಒನ್ ಒಂದಿಷ್ಟೇ ವೀಡಿಯೋಸ್ನ ಮಾಡಿ ನಿಮಗೆ ತೋರಿಸಿ ಕಲಿಸಿದ್ದೀನಿ. ಈಗ ಮೇಯ್ನ್ ಲಾಸ್ಟಲ್ಲಿ ಉಳ್ಕೊಂಡಿರೋದು ಯಾವುದು, ಎಲ್ಲ ರೆಡಿಯಾದ ಬ್ಲೌಸಿಗೆ ಯಾವುದೇ ಗ್ಯಾಪು ಬರ್ದಂಗೆ ಉಕ್ಸು ಮತ್ತು ಕಾಜನ ಹೇಗೆ ಹಾಕಬೇಕು. ಉಕ್ಸು ಕಾಜನ ಬೇರೆ ವೇಸ್ಟ್ ಬಟ್ಟೆಲಿ ಹೇಗೆ ಹಾಕಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಆದರೆ ರೆಡಿಯಾಗಿರೋ ಬ್ಲೌಸಿಗೆ ಹೇಗೆ ಹಾಕಬೇಕು, ಎಷ್ಟು ಹಾಕಬೇಕು, ಅದಕ್ಕೂ ಮೆಜರ್ಮೆಂಟ್ ಇದೆಯಾ ಅಂತೆಲ್ಲ ನಿಮ್ಗೆ ಡೌಟ್ ಇರುತ್ತಲ್ವಾ. ಹೆಂಗೆ ಬೇಕಂಗೆ ಹಾಕೋದಲ್ಲ. ತುಂಬ ಜನ ಅಂತಾರೆ, ಮೇಡಮ್ ಉಕ್ಸು ಕಾಜ ಹಾಕಿದ್ಮೇಲೆ ತುಂಬ ಗ್ಯಾಪ್ ಬರ್ತಾ ಇದೆ ನಮಗೆ, ಈ ಥರ ಕ್ರಾಸ್ ಕ್ರಾಸಿಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಪ್ ಆ್ಯಂಡ್ ಡೌನ್, ಈ ರೀತಿ ಅಪ್ ಆ್ಯಂಡ್ ಡೌನ್ ಬರ್ತಾ ಇದೆ ಅಂತ ತುಂಬ ಜನ ನನಗೆ ಕಮೆಂಟ್ಸ್ಗಳನ್ನ ಹಾಕ್ತಾ ಇರ್ತಾರೆ. ಭುವನ್ ಟೈಲರಿಂಗ್ ಕ್ಲಾಸಲ್ಲಂತೂ ದಿನಕ್ಕೆ ಒಂದಂತೂ ಕಮೆಂಟ್ಸ್ ಇರುತ್ತೆ, ಮ್ಯಾಮ್ ನಮಗೆ ನಿಜ ಹೇಳಬೇಕು ಅಂದರೆ ಈ ವಿಡಿಯೋನ ಭುವನ್ ಟೈಲರಿಂಗ್ ಕ್ಲಾಸು ಹಾಕಿಲ್ಲ, ಎಕ್ಸ್ಟ್ರಾ ಉಕ್ಸು ಕಜ ಹಾಕೋದು ಹಾಕಿದ್ದೀನಿ ಹೊರತು ರೆಡಿಯಾದ ಬ್ಲೌಸ್ಗೆ ಉಕ್ಸು ಕಜ ಹಾಕೋದು ತೋರಿಸ್ಕೊಟ್ಟಿಲ್ಲ. ಯೋ ಬರುತ್ತೆ ಬಿಡು, ಎಕ್ಸ್ಪೀರಿಯೆನ್ಸ್ ಇರೋರೆ ಅಲ್ವಾ ಅದು ನೋಡ್ತಾ ಇರೋದು ಅಂದ್ಬಿಟ್ಟು ಆ ಡಿಸೈನ್ಸ್ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗಿಂದಲೂ ಹಾಕೇ ಇಲ್ಲ, ಅಮ್ಮ ಇವಾಗ ಅನ್ನಿಸ್ತೋ ಅಯ್ಯೋ ಅದಕ್ಕೂ ಹಾಕ್ಬೇಕಿತ್ತಲ್ವಾ, ತುಂಬ ಜನ ಕೇಳ್ತಾ ಇದಾರಲ್ವಾ ಅಂತ. ಖಂಡಿತ ಈ ವಿಡಿಯೋನ ಅವ್ರಿಗೂ ಕೂಡ ಹಾಕ್ತಾ ಬರ್ತೀನಿ. ಈ ವಿಡಿಯೋ ಅಂದರೆ ಇದರಲ್ಲಿ ಸ್ವಲ್ಪ ಕಟ್ ಮಾಡಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅವರಿಗೆ ಸೇರಿಸ್ಬಿಟ್ಟು ಪ್ರೆಸ್ ಬಟನ್ ಎಲ್ಲ ಮಾಡೋದು ಅವ್ರಿಗೆ ತೋರಿಸ್ಕೊಡ್ಬೇಕು. ಹಾಗೆಯೇ ಅದನ್ನು ತೋರಿಸ್ಬಿಟ್ಟು ಇದನ್ನು ಉಕ್ಸು ಕಜ ಹಾಕೋದನ್ನು ಕೂಡ ಅವ್ರಿಗೆ ಇವತ್ತು ವಿಡಿಯೋ ಅವ್ರಿಗೆ ಹಾಕ್ತೀನಿ. ನಿಮ್ಗೆ ಇವತ್ತು ಉಕ್ಸು ಕಜ ಹೇಗೆ ಹಾಕಬೇಕು, ಎಷ್ಟು ಮೆಜರ್ಮೆಂಟ್ ಇಡಬೇಕು ಅನ್ನೋದೇ ಇವಾಗ ತೋರಿಸ್ಕೊಡ್ತೀನಿ, ಬನ್ನಿ. ಓಕೆ, ಇವಾಗ ಎಲ್ಲ ರೆಡಿಯಾದ ಬ್ಲೌಸಿಗೆ ಹೆಂಗಪ್ಪ ಮಾರ್ಕ್ ಹಾಕ್ಕೋಬೇಕು, ಫಸ್ಟಿಗೆ ಮಾರ್ಕ್ ಹಾಕ್ಕೊಳ್ಳೇಬೇಕು ಪ್ರತಿಯೊಂದಕ್ಕೂ ಅಷ್ಟೇ, ನಾವೂ ಅಷ್ಟೇ ಮಾರ್ಕ್ ಹಾಕ್ಕೊಂಡೇ ಮಾಡೋದು. ಯಾಕಂತೂ ಇದರಲ್ಲೆಲ್ಲ ತುಂಬ ಇಂಪಾರ್ಟೆಂಟೇ ಉಕ್ಸು ಕಾಜ. ನೀವು ಎಷ್ಟೇ ಬ್ಲೌಸ್ ಸರಿಯಾಗಿ ಕುತ್ಕೊಂಡು ಉಕ್ಸು ಕಾಜ ಸರಿಯಾಗಿ ಹಾಕ್ಕೊಳ್ಳಿಲ್ಲ ಅಂತಂದರೆ ಬ್ಲೌಸ್ ನೀಟಾಗಿ ಕೂರಲ್ಲ. ಕೆಲವೊಬ್ಬೊಬ್ಬರು ಹಿಂಗೆ ಅಪ್ ಆ್ಯಂಡ್ ಡೌನ್ ತುಂಬಾ ಬಂದಿದೆ ಮ್ಯಾಮ್ ಅಂತೇಳಿ ಕಂಪ್ಲೇಂಟ್ ಕೂಡ ಮಾಡ್ತಾ ಇರ್ತಾರೆ. ಯಾವ ಥರಪ್ಪ ಅಂತಂದರೆ ಎಲ್ಲ ಹಾಕಿರ್ತಾರೆ, ಹ್ಞೂ ಇದು ಎರಡು ಒಂದೇ ಸಮ ಇದೆ ಅಲ್ವಾ, ಒಂಚೂರು ಉದ್ದ ಇದ್ದಾಗ ಏನು ಮಾಡ್ಬಿಡ್ತಾರೆ ಹಿಂಗೆ ಮಾಡಿರ್ತಾರೆ, ಇಲ್ಲೆಲ್ಲ ಗ್ಯಾಪು ಬರತ್ತಾರೆ. ಎಷ್ಟೋ ಬ್ಲೌಸ್ಗಳು ನೀವು ನೋಡಿರಿ ಈ ಥರ ಬಂದಿರುತ್ತೆ, ಈ ಥರ ಈ ಥರ. ಏನಕ್ಕೆ ಈ ಥರ ಬರುತ್ತಪ್ಪ ಅಂತಂದರೆ ಅವರು ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡಿರ್ತಾರೆ, ಆವಾಗ ಮತ್ತೆ ಉಕ್ಸು ಕಾಜನ ಸರಿಯಾಗಿ ಹಾಕೋಲ್ಲ, ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಾಕಿರ್ತಾರೆ, ಆವಾಗ ಈ ರೀತಿ ಈ ಥರ ಗ್ಯಾಪ್ಗಳು ಬರುತ್ತೆ. ನಿಮ್ಮ ಕಂಪ್ಲೇಂಟ್ಗಳು ಕೇಳ್ತಿರ್ತೀರಲ್ಲ ಮ್ಯಾಮ್ ಹಿಂಗೆ ಗ್ಯಾಪ್ ಬರುತ್ತಲ್ಲ ಯಾಕೆ ಅಂತೇಳಿ, ನೀವು ಅಂದರೆ ಉಕ್ಸು ಕಾಜನ ಒಂದೇ ಲೆವೆಲ್ಲಿಗೆ ಹಾಕ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ನಾವೇನು ಮಾಡಬೇಕಪ್ಪ, ಫಸ್ಟು ಮಾರ್ಕ್ ಹಾಕಬೇಕು. ಹೆಂಗೆ ಮಾರ್ಕ್ ಹಾಕೋದು, ಈ ಉಕ್ಸ್ ಪಟ್ಟಿ ಕಡೆ ತಗೊಳ್ಳಿ, ಈ ಎರಡನ್ನೂ ಇಟ್ಕೊಳ್ಳಿ, ಫಸ್ಟು ಇದು ಫಸ್ಟು ಇದು ಲಾಸ್ಟು, ಮತ್ತಿಕ್ಕೆ ಮಡಿಸಿ ಉಲ್ಟಾನೆ ಮಡಿಸ್ಕೊಳ್ಳಿ, ಮಡಿಸ್ಕೊಂಡ್ರಿ ಅಲ್ಲ, ಈ ಮೂಲೆಗೊಂದು, ಆಮೇಲೆ ಈ ಫಸ್ಟ್ ಒಂದು, ಈ ಕಡೆ ಫಸ್ಟ್ ಒಂದು ಆಯಿತಾ, ಇಲ್ಲೊಂದು ಇಲ್ಲೊಂದು ಈ ಮಧ್ಯದಲ್ಲೊಂದು, ಆಮೇಲೆ ಇದನ್ನ ಮಧ್ಯದಲ್ಲಿ ಮತ್ತೆ ಮಡಿಸಿ ಈ ಕಡೆ ಒಂದು, ಅದನ್ನೇ ನೀಟಾಗಿ ಉಲ್ಟಾ ಮಾಡಿಸಿ. ಇಲ್ಲಿ ನೋಡಿ ಐದು ಮಾರ್ಕ್ನು, ಯಾವುದೇ ಒಂದು ಹತ್ರ ಒಂದು ದೂರ ಯಾವುದು ಇಲ್ಲ, ಒಂದೇ ಮೆಜರ್ಮೆಂಟಲ್ಲೇ ಬಂದೋಯಿತು ಕರೆಕ್ಟಾಗಿ. ಇದಕ್ಕಿಂತ ಇದಕ್ಕೆ ಎಷ್ಟು ಸಮ ಇರುತ್ತೋ ಇದು ಅಷ್ಟೇ ಸಮ ಇರುತ್ತೆ ಕರೆಕ್ಟಾಗಿ, ಐದು ಕೂಡ ಒಂದೇ ಮೆಜರ್ಮೆಂಟಲ್ಲಿ ಇರುತ್ತೆ. ಓಕೆನಾ, ಇವಾಗ ಇಲ್ಲಿ ಉಕ್ಸ್ ಹಾಕಿದಾದ್ಮೇಲೆ ಇದನ್ನು ಈ ರೀತಿ ಇದ್ರ ಮೇಲಿಟ್ಕೊಂಡು ಒಂದು ಸಲ ಹಿಂಗನ್ನಿ, ಹ್ಞೂ ನೋಡಿ ಇಲ್ಲೆಲ್ಲ ಮಾರ್ಕ್ ಆಯಿತು. ಅದ್ರ ಮೇಲೆ ಕಾಣಿಸ್ತಿಲ್ಲ ಅಂದರೆ ಹಿಂಗಿಂಗೆ ಇರುತ್ತಲ್ಲ ಅದನ್ನು ಹಿಂಗಿಂಗ್ ಮಾಡ್ಕೊಳ್ಳಿ, ಅಲ್ಲಿಗೆ ಬರುತ್ತೆ ಅದು ಹೀಗೆ ನೋಡಿ. ಈ ರೀತಿ ಮಾರ್ಕ್ ಹಾಕ್ಕೋಬೇಕು, ಪೆನ್ನಲ್ಲೆಲ್ಲ ಹಾಕ್ಕೋಬೇಡಿ, ಹಂಗೆ ಮಾರ್ಕ್ ಲಾಸ್ಟ್ವರೆಗೂ ಹಂಗೆ ಮಾರ್ಕ್ ಉಳ್ಕೊಂಬಿಡುತ್ತೆ. ಈ ಥರ ಮಾರ್ಕಿಂಗ್ ಚಾಕಲ್ಲೇ ಹಾಕ್ಕೊಳ್ಳಿ, ನಾವು ಒಂದು ಎಲ್ಲ ಮಾಡೋದ್ರೊಳಗೇ ಅದು ಅಳಿಸೋಗಿರುತ್ತೆ, ಅಳಿಸೋಗ್ಲಿಲ್ಲ ಅಂದ್ರೆ ಒಂದು ವಾಶ್ಗೆನೆ ಅದು ಹೊರಟೋಗ್ಬಿಡುತ್ತೆ. ಓಕೆ, ಇವಾಗ ಯಾವ್ದು ಫಸ್ಟ್ ಮಾಡೋಣಪ್ಪ ಅಂದರೆ ಕಾಜನೇ ಮಾಡೋಣ. ಕಾಜನೇ ಫಸ್ಟು ಕಾಜ ಮಾಡೋದು ತೋರಿಸ್ಕೊಡ್ತೀನಿ, ಅದಕ್ಕೆ ನಾನು ಗೂಡ್ ಮಾಡಿಲ್ಲ ನಿಮಗೆ ಕಾಜ ಮಾಡೋದೇ ಹೇಳ್ಕೊಡೋಣ ಅಂತ. ಆಲ್ರೆಡಿ
ಎರಡೆಳೆ ಏರಿಸ್ಕೊಂಡು ನಾಲ್ಕು ಕೆಳಗೆ ಗಂಟಾಕಿ ಇಟ್ಕೊಂಡಿದ್ದೀನಿ. ಇವಾಗ ಕೆಳಗಡೆಯಿಂದ ತಗೊಂಡು ಇಲ್ಲಿಗೆ ಇದು ಅಷ್ಟೇ, ಒಂದು ಅರ್ಧ ಇಂಚ್ ಕರೆಕ್ಟಾಗಿರಲಿ, ತುಂಬ ಚಿಕ್ಕದು ಬೇಡ ತುಂಬ ದೊಡ್ಡದು ಬೇಡ, ಇಷ್ಟು ಅರ್ಧಕ್ಕಿಂತ ಒಂಚೂರು ಚಿಕ್ಕದೇ ಬರಲಿ, ಕಾಲಕ್ಕಿಂತ ಒಂಚೂರು ದೊಡ್ಡದಾಗಿ ಬರಲಿ. ಇದನ್ನ ನಾಲ್ಕು ರೌಂಡ್ ಮಾಡ್ಕೊಳ್ಳಿ. ಎಷ್ಟು ರೌಂಡು? ನಾಲ್ಕು ರೌಂಡು. ಓಕೆ, ಮೂರಾಯಿತು. ಇಲ್ಲಿ ದಪ್ಪ ಇರೋದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಮೂರೆಳೆ ಮಡಿಸಿರ್ತೀವಲ್ಲ ಹಾಗಾಗಿ. ಹಾಂ, ನಾಲ್ಕು ಎಳೆ ಕಂಪ್ಲೀಟ್ ಆಯಿತು. ಈಗ ಐದನೇದು ಮೇಲ್ಗಡೆ ಬರಬೇಕಾದ್ರೆ ತಗೊಂಡ್ರಲ್ವಾ, ಇದನ್ನು ಹಿಂಗೆ ಉಲ್ಟಾ ಹಾಕ್ಕೊಳ್ಳಿ, ಸುತ್ತಬೇಡಿ, ಹಿಂಗೆ ಉಲ್ಟಾ ಹಾಕ್ಕೊಂಡೇ ಮಾಡಿ, ಅಲ್ಲಿ ಇಲ್ಲಿ ತಗ್ಲಾಕ್ಕೊಳ್ಳಲ್ಲ ನೋಡಿ, ಹಿಂಗೆ ಇಟ್ಕೊಳ್ಳಿ, ಕಾಣಿಸ್ತಾ ಇದೆ ನಾನು ಮಾಡೋದು, ಹತ್ರದಿಂದ ತೋರಿಸ್ತೀನಿ ನೋಡಿ. ಹೀಗೆ ಪಕ್ಕ ಪಕ್ಕನೇ ಕೂರಿಸ್ಕೊಂಡು ಬರಬೇಕು ನೋಡಿ, ಈ ರೀತಿ ಕೂರಿಸ್ಕೊಳ್ಳಿ, ಇಲ್ಲೇ ಇಟ್ಕೊಳ್ಳಿ ಹೆಬ್ಬೆಳ್ಳು, ಹಿಂಗೆ ಇಟ್ಕೊಂಡು ಇಲ್ಲಿ ಪಕ್ಕದಲ್ಲೇ ತಗೊಳ್ಳಿ, ಇದ್ರ ಪಕ್ಕನೇ ಕೂರಿಸ್ಕೊಂಡು ಎಳ್ಕೊಂಡು ಟೈಟಾಗಿ ಹಿಂಗೆ ಇಟ್ಕೊಳ್ಳಿ. ಹಾಂ, ಪಕ್ಕನೇ ಕೂರಿಸ್ಕೊತಾ ಹೋಗ್ಬೇಕು ಈ ರೀತಿ ನೋಡಿ. ಈ ರೀತಿ ಹಿಂಗೆ ಪಕ್ಕ ಪಕ್ಕ ಕೂರಿಸ್ಕೊಂಡು ಒಳ್ಳೆ ಜಡೆ ಎಣ್ದಂಗೆ ಇರಬೇಕದು. ಕೆಲವರು ಸುತ್ತಬಿಡ್ತಾರೆ ಮ್ಯಾಮ್, ನಮ್ಮ ಕ್ಲಾಸಲ್ಲೇ ಮಾಡ್ತಾರಲ್ವಾ, ಸುತ್ತಬಿಟ್ಟು ಮ್ಯಾಮ್ ಬರುತ್ತೆ ಬರುತ್ತೆ ಬಿಡಿ ಮ್ಯಾಮ್, ಅದೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂತಾರೆ, ಮಾಡಿದ್ರು ಮಾಡ್ರಮ್ಮ ಅಂದರೆ ಎಲ್ಲ ಸುತ್ಕೊಂಡು ತಗೊಂಬರ್ತಾರೆ. ಅದಕ್ಕೆ ಹೇಳೋದು ಸುತ್ತಬಾರ್ದು ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ತುಂಬ ಜನಕ್ಕೆ ಬರುತ್ತೆ, ಆದರೆ ಇನ್ನೂ ಕೆಲವರಿಗೆ ಬರಲ್ಲ, ಅವ್ರು ನೋಡಿ ಹೀಗೆ ಮಾಡಬೇಕು, ಲಾಸ್ಟ್ವರೆಗೂ ಹಾಗೇ ಬಂದಿರಬೇಕು, ಪಕ್ಕ ಪಕ್ಕನೇ ಇರಬೇಕು. ಹೀಗೆ ನೋಡಿ, ಈಗ ಎಂಡ್ ಆಯಿತು, ಈಗ ಹಿಂದೆ ಹೋಗಿ ಇಲ್ಲಿ ಗಂಟೆ ಹಾಕೋಣ. ಗಂಟೆ ಹೆಂಗೆ ಹಾಕ್ಬೇಕು, ಒಂದು ರೌಂಡ್ ತೊಗೊಳ್ಳಿ, ಹಿಂದಗಡೆನೆ ತೊಗೊಂಡು ಇದು ಎಳ್ಕೊಂಡು ಗಂಟೆ ಹಾಕ್ಬೇಕು. ನೆಕ್ಸ್ಟ್ ಯಾವ್ದು ಮಾಡಬೇಕು ಇದಾದಮೇಲೆ ಅಂದರೆ ತೋರಿಸ್ತೀನಿ. ಇದೆಲ್ಲ ಎಕ್ಸ್ಟ್ರಾ ಅವಾಗವಾಗಲೇ ಕಟ್ ಮಾಡ್ಕೊಂಬರ್ಬೇಕು ನೋಡಿ. ಈಗ ನೆಕ್ಸ್ಟ್ ಯಾವ್ದು ಮಾಡಬೇಕು ಅಂದರೆ ಈ ಕಡೆ ಲಾಸ್ಟು ಓಕೆ, ನೆಕ್ಸ್ಟು ಈ ಕಡೆ ಲಾಸ್ಟಲ್ಲಿ ಮಾಡೋಣ. ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರ್ಬೋದು, ಕಂಟಿನ್ಯೂಸ್ ಆಗಿ ಮಾಡ್ಬೋದಲ್ಲ ಮ್ಯಾಮ್, ಯಾಕೆ ಕಡೆ ಲಾಸ್ಟು ಆ ಕಡೆ ಲಾಸ್ಟು ಅಂತ ಅನ್ಕೋಬೋದಲ್ವಾ, ಕಂಟಿನ್ಯೂಸ್ ಆಗಿ ಬರ್ಬೋದಿತ್ತಲ್ಲ, ಹೆಂಗಿದ್ರು ಮಾರ್ಕ್ ಹಾಕ್ಕೊಂಡಿದ್ದೀರಾ ಈ ಕಡೆ ಲಾಸ್ಟಿಗೆ ಯಾಕೆ ಬಂದ್ರಿ ಅಂತ. ಏನಕ್ಕೆ ಅಂತಂದರೆ ಇದು ಸ್ವಲ್ಪ ಎರಡೂ ಕಡೆನೂ ಗಟ್ಟಿ ಇರುತ್ತೆ, ಅದಕ್ಕೆ ಫಸ್ಟ್ ಫಸ್ಟ್ ಅವೆರಡು ಮುಗಿಸ್ಕೊಂಬಿಟ್ರೆ ಸೆಂಟ್ರದ್ದು ಈಸಿ ಆಗುತ್ತೆ. ಮೇಲ್ಗಡೆ ಒಂದು ಫೋಲ್ಡಿಂಗ್ ಮಾಡಿರ್ತೀವಲ್ಲ ಅದು ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ, ಈ ಥರ ಸುಕ್ಕೆಲ್ಲೂ ಬರ್ದಂಗೆ ನೀಟಾಗಿ ಬಂದರೆ ಎರಡು ಎಳ್ಕೊಂಡು ಸಮ ಮಾಡ್ಕೋಬೇಕು. ಏನಾದ್ರು ತಗ್ಲಾಕ್ಕಂತು ಅಂದರೆ ಗಂಟೆ ಆಗ್ಬಿಡುತ್ತೆ, ಆಗ ಗಂಟು ಬಿಡಿಸ್ಕೊಂಡು ಈಗ ಹಿಂದೆ ಮುಂದೆ ಎಳ್ಕೊಂಡು ಅದನ್ನು ನೀಟಾಗಿ ಕೂರಿಸ್ಕೋಬೇಕು ಗಂಟೆ ಆಗ್ದಂಗೆ ನೋಡಿ, ಕರೆಕ್ಟಾಗಿ ಬಂತು. ಎಷ್ಟು ರೌಂಡ್ ಆಯಿತು? ಎರಡು ರೌಂಡು. ಇದು ಮೂರನೇ ರೌಂಡು, ಇದು ನಾಲ್ಕನೇ ರೌಂಡು. ಓಕೆನಾ? ಹಾಂ, ಇದು ಲಾಸ್ಟ್ನೇದು ಮಾಡಿಕೊಂಡು ಈಗ ಮತ್ತೆ ಮಾಡ್ಕೊಂಡು ಹೋಗ್ಬೇಕು, ಸರ್ಗುಣಿಕೆ ಹಾಕ್ಕೊಂಡು ಬರಬೇಕು ನೋಡಿ. ಎಲ್ಲೂ ಗಂಟೆ ಆಗ್ದಂಗೆ ನೋಡ್ಕೊಳ್ರು, ಒಂದ್ಸಲ ಎಳ್ಕೊಂಡ್ರೆ ಎರಡಕ್ಕಾಗೋ ಥರ ಮಾಡ್ಕೊಳ್ಳಿ, ತುಂಬ ದೊಡ್ಡದು ಮಾಡ್ಕೋಬೇಡಿ ಗಂಟೆ ಆಗ್ಬಿಡತ್ತೆ. ಅದು ಬಿಚ್ಕೊಳ್ಳೋದು ಬಿಚ್ಚಿ ಬಿಚ್ಚಿ ಮಾಡೋದಕ್ಕಿಂತ ಗಂಟೆ ಆಗ್ಬಿಟ್ರೆ ಅದು ಫಿನಿಷಿಂಗೆ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಎರಡಕ್ಕಾಗೋಷ್ಟು ಒಂದು ಸ್ವಲ್ಪ ದೂರ ತೊಗೊಂಬಿಟ್ಟು ಮಾಡ್ಕೊಳ್ಳಿ ನೋಡಿ, ಟೈಟಾಗಿ ಎಳ್ಕೋಬೇಕು, ಲೂಸು ಮಾಡಬಾರ್ದು, ಲೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಂ, ಈ ರೀತಿ ಓಕೆ. ಈಗ ಹಿಂದೆ ಹೋಗೋಣ, ಇಲ್ಲಿ ಗಂಟೆ ಹಾಕೋಣ. ಅಷ್ಟು ನೋಡಿ, ಎಷ್ಟು ಬೇಗ ಮುಗಿದೋಯ್ತು, ಪಡಬೇಡ ಅಂತ. ಈಗ ನೆಕ್ಸ್ಟ್ ಯಾವುದು? ಎಷ್ಟು ಖಾಲಿ ಆಯ್ತಲ್ಲ, ದಾರ ಇರಿಸ್ಕೊಳ್ಳೋಣ. ಎರಡು ಎಳೆ ದಾರ ಇರಿಸ್ಕೋಬೇಕು ನೋಡಿ, ಇಷ್ಟುದ ತೊಗೊಂಡ್ರೆ ಸಾಕು, ಒಂದು ಮಾರದ ತೊಗೊಂಡ್ರೆ ಎರಡಕ್ಕೂ ಆಗುತ್ತೆ.
ಏರ್ಸೋದು ತೋರಿಸೋಣ, ಸಣ್ಣ ಇದೆ ಸಂಜೆ ಹೊತ್ತು ಏರ್ಸೋದು ಕಷ್ಟ ಆಗುತ್ತೆ ಅಂತಂದರೆ ಈ ಥರ ತಗೊಳ್ಳಿ ನೋಡಿ, ಈಸಿ ಇರುತ್ತೆ. ಎಷ್ಟೋ ಜನಕ್ಕೆ ಇದು ತುಂಬಾ ಬೇಕಾಗತ್ತೆ. ಇಷ್ಟ ಇದನ್ನ ಏನಂತಾರೆ ಅಂತ ನಿಮ್ಗೆ ಕೆಲವ್ರು ಗೊತ್ತಿರುತ್ತೆ. ಇನ್ ಕೆಲವ್ರಿಗೆ ಸೂಜಿ ಏರ್ಸೋದು ಅಂತಲೇ ಕೇಳಿ ಕೊಡ್ತಾರೆ ಅಂಗಡಿಗಳಲ್ಲಿ. ತಗೊಂಡು ಇಟ್ಕೊಳ್ಳಿ, ಬೇಗ ತಡಸಾಡ ತಪ್ಪುತ್ತೆ. ಓಕೆ, ಇವೆರಡು ಆಯ್ತಲ್ಲ, ಈಗ ಕಂಟಿನ್ಯೂಸ್ ಆಗಿ ಮೂರನ್ನು ಮಾಡ್ಕೊಂಡು ಹೋಗೋಣ. ಓಕೆ, ಹೀಗೆ ಇದನ್ನ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ. ಅವೆರಡು ನಿಧಾನಕ್ಕೆ ತೋರಿಸಿದ್ದೀನಲ್ಲ ಆಲ್ರೆಡಿ. ಇವೆರಡು ಮುಗಿಸಿದ ಮೇಲೆ ಉಕ್ಸಿಗೆ ಹೋಗೋಣ. ಓಕೆ, ಇದನ್ನ ಮೇನ್ ಇಂಪಾರ್ಟೆಂಟು ಕರೆಕ್ಟಾಗಿನೇ ಮೆಜರ್ಮೆಂಟ್ ಮಾರ್ಕ್ ಹಾಕ್ಕೊಂಡೇ ನೀವು ಉಕ್ಸು ಖಜಾನ ಮಾಡಬೇಕು ಕಂಪಲ್ಸರಿ. ಇಲ್ಲ ಅಂದಾಜ್ ಮೇಲೆ ಮಾಡ್ತೀವಿ ಅಂತ ಅಂದರೆ ಅದೇ ನಾನು ಹೇಳಿದ್ನಲ್ಲ, ಗ್ಯಾಪ್ ಆಗುತ್ತೆ ಅಂತ. ಗ್ಯಾಪ್ ಆಗುತ್ತೆ ಕಸ್ಟಮರಿಗೆ ಕೊಟ್ಟಾಗ, ಇದು ಯಾಕೋ ನೋಡ್ರಿ ಇಲ್ಲಿ ಮೇಲೊಂದು ಕೆಳಗೊಂದು ಬರುತ್ತೆ ಅಂತೇಳಿ ಕಸ್ಟಮರು ಕಂಪ್ಲೇಂಟ್ನ ಮಾಡ್ತಾರೆ ನೋಡಿ. ಪಕ್ಕ ಪಕ್ಕನೇ ಕುರಿಸ್ತಾ ಹೋಗ್ಬೇಕು. ಓಕೆ, ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ಬೋದು ನಾವು. ಸ್ಟಾರ್ಟಿಂಗ್ ಒಂಚೂರು ಗ್ರಿಪ್ ಸಿಕ್ತು ಅಂತಂದರೆ 5 ನಿಮಿಷದಲ್ಲಿ ಎರಡು ಮುಗ್ದೋಗ್ಬೇಕು. ಎಷ್ಟೋ ಸಲ ಕಸ್ಟಮರು ಕೂರಿಸ್ಕೊಂಡೆ ನಾವು ಹೊಲ್ದೆ ಕೊಟ್ಟಿದ್ದೀವಿ. ಈ ಕಡೆ ಉಕ್ಸು ಕಜ ಆಗ್ತಾ ಇರುತ್ತೆ, ಫ್ರೆಂಟ್ ರೆಡಿ ಮಾಡಿ ಒಬ್ರಿಗೆ ಕೊಟ್ಟಿರ್ತೀವಿ, ಒಬ್ರು ಉಕ್ಸ್ ಹಾಕ್ತಿರ್ತಾರೆ, ಇನ್ನೊಂದು ರೆಡಿ ಬ್ಯಾಕ್ ರೆಡಿ ಮಾಡ್ತಾ ಇರ್ತೀವಿ, ಇನ್ನೊಬ್ರು ಕಜ ಮಾಡ್ತಾ ಇರ್ತಾರೆ. ಅದು ಅರ್ಧ ಗಂಟೆಯಲ್ಲಿ ಮುಗಿಸೇ ಕೊಟ್ಟಿರೋದು ಉಂಟು ನೋಡಿ. ಎಷ್ಟು ಬೇಗ ಆಯಿತು, ನಾನು ಯಾವುದೇ ಫಾಸ್ಟು ಮಾಡಿಲ್ಲ, ಏನು ಮಾಡಿಲ್ಲ, ನಿಮ್ಮ ಎದುರಿಗೇ ತೋರಿಸ್ತಾ ಇರೋದು, ಬೇಗ ಬೇಗನೆ ಮಾಡ್ತಾ ಇರೋದು. ಇನ್ನೊಂದು ಇನ್ನೂ ಬೇಗ ತೋರಿಸ್ಲಾ, ನೀವು ಹಿಂಗೆ ಪ್ರಾಕ್ಟೀಸ್ ಮಾಡಿ ಬರುತ್ತೆ, ತಾನಾಗೆ ಬರುತ್ತೆ. ಇದು ಯಾವುದು ಬ್ರಹ್ಮವಿದ್ಯೆ ಅಲ್ಲ, ಎಲ್ಲ ಮಾಡ್ತಾ ಮಾಡ್ತಾನೆ ಕಲ್ತಿರೋದು ಎಲ್ಲರೂ ನೋಡಿ. ಈಗ ಇವಾಗ ಆಯ್ತಲ್ವ, ಎಷ್ಟು ಹಿಂಗೆ 4 ರೌಂಡ್ ಹಿಂಗೆ ತೊಗೋಬೇಕಾದ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ಹಿಂಗೆ ಕಣ್ಣಳತೆಲ್ಲೇ ಗೊತ್ತಾಗ್ಬಿಡ್ಬೇಕು ನಿಮಗೆ. ಅಲ್ಲ ಅರ್ಧ ಮಾರ್ಕ್ ಹಾಕ್ಕೋಬೇಕಾ ಏನಿಲ್ಲ, ಮಾಡ್ತಾ ಮಾಡ್ತಾ ನಿಮ್ಮ ಪಟ್ ಅಂತ ಗೊತ್ತಾಗುತ್ತೆ ನೋಡಿ. ಎಷ್ಟು 3 ಆಯಿತು, ಇದು 4 ಆಯಿತು, ಈಗ 3 ಆಯಿತು ಸಾರಿ, ಇದು 4ನೇದು, 5ನೇದು ಮೇಲಕ್ಕೆ ಬರಬೇಕು. ಈಗ ಶುರುವಾಗುತ್ತೆ ನೋಡಿ, ರಿಂಗ ರಿಂಗ ರಿಂಗ. ನೋಡಿ ಹಿಂಗೆ ತಗೊಳ್ಳಿ, ಪಟ ಪಟ ಪಟ. ಗ್ರಿಪ್ ಸಿಕ್ಬಿಟ್ರೆ ಎಷ್ಟು ಫಾಸ್ಟಾಗಿ ಬಂದ್ಬಿಡುತ್ತೆ ಗೊತ್ತಾ. ಪಕ್ಕ ಪಕ್ಕನೇ ಕುತ್ಕೋಬೇಕು, ಫಿನಿಷಿಂಗು ಕೊಡಬೇಕು, ಅಷ್ಟೇ ಫಾಸ್ಟಾಗೂ ಮಾಡಬೇಕು. ಪಕ್ಕ ಪಕ್ಕನೇ ತೋರಿಸ್ಕೊಂತ ಬರಬೇಕು ನೋಡಿ. ಹೋಗಿತ್ತು ಅಷ್ಟೇ ನೋಡಿ. ಅಂತ ಬ್ಯಾಕ್ ಹೋಗಿ ಗಂಟು ಹಾಕಿ ಅಷ್ಟೇ. ಓಕೆ, ಇನ್ನೊಂದು ಮಾಡ್ಕೊಂತೀನಿ ನಾನು, ಆಮೇಲೆ ಮಾಡಿಬಿಡ್ತೀನಿ. ಇದನ್ನು ನಾನು ಮಾಡ್ಕೊತೀನಿ. ಇವಾಗ ಉಕ್ಸ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಉಕ್ಸಿಗೂ ಕೂಡ 4 ಎಳೆನೆ ತೊಗೋಬೇಕು. ಓಕೆ, ಇವಾಗ ಇದನ್ನು ಕೂಡ 4 ಎಳೆನೆ ತೊಗೊಂಡಿದ್ದೀನಿ. ಈ ಲಾಸ್ಟಲ್ಲಿ ಫಸ್ಟ್ ಒನ್ ಶುರು ಮಾಡ್ಕೋಬೇಕು. ಓಕೆನಾ, ಈ ಕೈಯಲ್ಲಿ ತುಂಬ ಗಟ್ಟಿಯಾಗಿ ಇಟ್ಕೊಳ್ಳಿ. ಇಟ್ಕೊಂಡು ತುಂಬ ಮೇಲೂ ತೊಗೋಬಾರ್ದು, ತುಂಬ ಕೆಳಗೂ ತೊಗೋಬಾರ್ದು, ಇಷ್ಟು ಗ್ಯಾಪ್ ಇರಬೇಕು. ಒಂದು ಟೆನ್ಷನ್ ಮಾಡ್ತೀನಂತ ಯಾವಾಗಲೂ ಹೇಳ್ತಿರ್ತೀನಲ್ಲ ನಾನು, ಅಷ್ಟು ಗ್ಯಾಪ್ ಇರಬೇಕು ಇಲ್ಲಿ. ಏನಕ್ಕಪ್ಪ ಇಲ್ಲಿ ಮೇಲೆ ಅಂತಂದರೆ, ಈಗ ಹಾಕಿ ಹೇಳಿದ ತಕ್ಷಣ ಪೂರ್ತಿ ಅರ್ಧ ಕಾಜ ಕಾಣ್ತಾ ಇರ್ತೀವಿ, ಇದು ಕವರ್ ಆಗಿರಬೇಕು. ಓಕೆನಾ, ಹಾಕಿದ ತಕ್ಷಣ ಯಾವ ಮುಚ್ಕೊಂಡಿರ್ಬೇಕದು. ಇಲ್ಲಿ ಒಂದು, ಇಲ್ಲಿ ಒಂದು 4 ತಪ್ಪಿದ್ರೆ 5 ರೌಂಡ್ ಬರಬೇಕು. ಒಂದು ಎಳೆ ಹಾಕ್ಕೊಂಡ್ವಿ, ಪ್ರತಿ ರಿಂಗ್ ಹಾಕಿದ್ವಿ. ಎರಡೆಳೆ ಹಾಕಿದ್ವಿ, ಈ ಥರ ರಿಂಗ್ ಸುತ್ತಕೊಂಡ್ವಿ, ಮತ್ತು 3 ಎಳೆ. ಇದು 5. ಓಕೆನಾ, ಆಮೇಲೆ ಮೇಲ್ಗಡೆ, ಮೇಲ್ಗಡೆ ತಗೊಂಡಾಗ ಕೆಳಗಡೆಯಿಂದ ತಗೊಂಡು ಇದು ಒಂದು ರೌಂಡ್ ಬಂದು ಮೇಲಕ್ಕೆ ಹೋಗ್ಬೇಕು. ಕೆಳಗಡೆಯಿಂದ ಬರಬೇಕು, ಒಂದು ರೌಂಡ್ ಮೇಲಕ್ಕೆ ಹೋಗ್ಬೇಕು.
ಇಲ್ಲಿ ಮೇಲ್ಗಡೆ ತುಂಬಾ ಗಟ್ಟಿ ಇರ್ಬೇಕು, ಇಲ್ಲಾಂದ್ರೆ ಬಿಚ್ಕೊಂಡ್ಬಿಟ್ರಂತೂ ಮ್ಯಾಮ್ ಬ್ಲೌಸ್ ಎಲ್ಲ ಕ್ಲೀನ್ ಆಗಿ ಹಾಕಿ ಎಲ್ಲ ಉಕ್ಸು ಅಂತ ಕಂಪ್ಲೇಂಟ್ಗಳು ಬರ್ತವೆ. ಇದು 3 ಸಲ ಬರಬೇಕಿದು. ಆಮೇಲೆ ಮತ್ತೆ ಇಲ್ಲಿಂದ 4 ತಪ್ಪಿದ್ರೆ 5 ಸಲ ಮಾಡ್ತು. ಎಲ್ಲೂ ಸುಕ್ಕು ಬರಬಾರ್ದು. ಸುಕ್ಕಿನರ ಬಂತು ಹಿಂಗೆ ಎಳೆ ತಗೊಳ್ಳಿ, ಸ್ವಲ್ಪ ಎಳ್ಕೊಳ್ಳಿ, ಅಲ್ಲಿಗೆ ಕ್ಲೀನಾಗಿ ಕೂರಿಸ್ಕೊಳ್ಳಿ. ಓಕೆನಾ? ಹಾಂ ನೋಡಿ, ನೆಕ್ಸ್ಟ್ ಬ್ಲೋ ನೆಕ್ಸ್ಟು ತೊಗೋಬೇಕಾದ್ರೆ ಎಷ್ಟು ಫಾಸ್ಟಾಗಿ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟ್ ನಿಧಾನಕ್ಕೆ ನೋಡ್ಕೊಳ್ಳಿ. ಓಕೆನಾ? ಹಾಂ, ಇಲ್ಲಿ ತೊಗೊಂಡು ಒಂದೊಂದೇ ದಾರ ಸುತ್ಕೊಂಡು ಬನ್ನಿ. ರಿಂಗ್ ಟೈಪು 4 ತಪ್ಪಿದ್ರೆ 5 ಆದಮೇಲೆ ಮುಗಿತಿದ್ದಾರೆ. ಓಕೆ, ಇವಾಗ ಕಟ್ ಮಾಡೋಣ. ನೆಕ್ಸ್ಟ್ ಯಾವುದೋ ಈ ಕಡೆ ಲಾಸ್ಟ್. ಓಕೆ, ದಾರ ಕಟ್ಟಾಯಿತು, ದಾರ ಏರಿಸ್ಕೊಳ್ಳೋಣ. ಓಕೆ, ನೆಕ್ಸ್ಟು ಈ ಕಡೆದು ಆ ಕಡೆ ಈ ಕಡೆದು ಆಯಿತು ಅಂತ ಅಂದ್ಬಿಟ್ರೆ ಮಧ್ಯದ್ದು ಈಸಿ ಮಾಡ್ಕೊಂಬಿಡ್ಬೋದು. ಇದು ಎರಡು ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇರ್ತಾವಲ್ಲ, ಸ್ವಲ್ಪ ಕೈಗಳು ಎಳಿಬೇಕಲ್ಲ, ಶಕ್ತಿ ಬೇಕು. ಅದಕ್ಕೆ ಫಸ್ಟ್ ಮುಗಿಸ್ ಕಷ್ಟ ಇರುತ್ತೆ, ಫಸ್ಟ್ ಮುಗಿಸ್ ನೋಡಬೇಕು. ಅಪ್ಪ, ನಾಲ್ಕು ರೌಂಡ್ ಬರಬೇಕು. ಇದು ನಿಮಗೆ ನಿಧಾನಕ್ಕೇ ತೋರಿಸ್ತೀನಿ ನೋಡಿ. ಆ ಸೆಂಟ್ರಲ್ ಮಾಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಹಿಂಗೆ ಹಾಕ್ಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ನೋಡಿ. 4 ರೌಂಡು ಇಲ್ಲಿ ಕೂತ್ಕೋಬೇಕು. ಆಮೇಲೆ ಸೆಂಟ್ರ್ ತಗೋಬೇಕು, ಒಂದು ರೌಂಡ್ ಸುತ್ತಿ ಹೀಗೆ. ಹೀಗೆ ಮೂರಾಯ್ತಾ? ಈ ಕಡೆ ಬರೋಣ. ಇಲ್ಲಿ 4 ರೌಂಡ್ ಬರಬೇಕು. 2 ಆಯಿತು. ಕಂಪಲ್ಸರಿ ನೀವು ಎಣಿಸ್ಕೊಂಡೇ ಮಾಡಿ ಗಟ್ಟಿ ಬರಬೇಕು ಅಂದರೆ, ಇಲ್ಲಾಂದ್ರೆ ಒಂದು 3 ಕಟ್ ಮಾಡಿ ಹಾಕಿ ಅವಕ್ಕ ಹೊಲ್ದಾದ್ಮೇಲೆ ಅಯ್ಯೋ ಇಲ್ಲಿ ಕಿತ್ಕೊಂತು ಅಂತ ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಷ್ಟೇ. ನಾವಂತೂ ಪ್ರತಿಯೊಂದಕ್ಕೂ 4 ಇದೆ ಹಾಕ್ಕೊಡೋದು, ಎಷ್ಟೇ ಅರ್ಜೆಂಟ್ ಇದ್ರೂ ಕೂಡ. ಬ್ಲೌಸಿಗೆ ಉಪ್ಸು ಕಾಜಾನೇ ಪಿಲ್ಲರ್ ಇದ್ದಂಗೆ, ಯಾಕೆಂದ್ರೆ ಅವು ಗಟ್ಟಿ ಇತ್ತು ಅಂತಂದರೆ ಬ್ಲೌಸ್ ನೀಟಾಗಿ ಕುತ್ಕೊಳ್ಳೋಕ್ಕಾಗುತ್ತೆ, ಕುತ್ಕೊಳ್ಳುತ್ತಲ್ವ. ಹಾಗೆ ಎಲ್ಲ ಆದಮೇಲೆ ಟ್ರಿಮ್ಮರ್ ತಗೊಂಡು ಇದನ್ನು ಸ್ವಲ್ಪ ಲೂಸ್ ಮಾಡಿ, ಈ ಥರ ಸ್ವಲ್ಪ ಸ್ವಲ್ಪ ತುಂಬ ಎತ್ತಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಿಂಗೆ ಲೂಸ್ ಮಾಡಿ ಸಾಕು. ಹಾಂ, ಮತ್ತೆ ಗಂಟು ಮಾಡೋಣ. ಹೆಂಗಿದ್ರು ಮಾರ್ಕ್ ಹಾಕಿರೋದ್ರಿಂದ ಮತ್ತೆ ಹೆಂಗೆ ಚೆಕ್ ಮಾಡೋ ಅವಶ್ಯಕತೆ ಎಲ್ಲ ಕರೆಕ್ಟಾಗೇ ಕೂತಿರೋದು. ಓಕೆ, ಇವಾಗ ಫಾಸ್ಟಾಗಿ ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಕೈ ಒಂಚೂರು ಫಾಸ್ಟ್ ಮಾಡಬೇಕು ಅಷ್ಟೇ. ಒಂದು ಗಟ್ಟಿಯಾಗಿ ಮಾಡ್ಕೊಂಬಿಟ್ರೆ ಅಷ್ಟೇ 4 ರೌಂಡು 5 ರೌಂಡೇ ಇರುತ್ತೆ, ಆದರೆ ಮಾಡೋದು ಕೈ ಸ್ವಲ್ಪ ಫಾಸ್ಟ್ ಇರುತ್ತೆ. ಓಕೆ ಆಯಿತಾ? ಇವಾಗ ಸೆಂಟ್ರ್ ಕ್ರಾಸ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಕ್ರಾಸ್ ಆಗಬಾರ್ದು, ಸ್ಟ್ರೈಟೇ ಇರಬೇಕು. ಓಕೆ, ಇಷ್ಟು ಫಾಸ್ಟಾಗಿ ಒಂಚೂರು ಫಾಸ್ಟ್ ಫಾಸ್ಟಾಗಿ ಮಾಡಬೇಕು, ನಿಧಾನಕ್ಕೆ ಮಾಡ್ಕೊಂಡು ಕೂತ್ಕೊಂತಾರೆ ಕೆಲವರಂತೂ. ನಮ್ಮ ಕ್ಲಾಸಲ್ಲೇ ಮಾಡ್ರಮ್ಮ ಅಂದರೆ ಮಾಡ್ತೋ ಮಾಡಿದ್ದೇ ಮಾಡ್ತಾ ಕೂತಿರ್ತಾರೆ ನೋಡಿ. ಒಂಚೂರು ಕೈ ಫಾಸ್ಟ್ ಮಾಡಿದ್ರೆ ಮುಂದೆ ಹೋಯ್ತಾ? ಇನ್ನೊಂದು ತೊಗೊಂಡ್ರೆ ನಿಮಗೆ ತೋರಿಸ್ದಂಗು ಆಯಿತು, ನನ್ನ ಕೆಲಸನೂ ಆಯಿತು ನೋಡಿ. ಓಕೆ, ಸ್ಟಾರ್ಟಿಂಗ್ ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ, ಯಾಕಂದರೆ ಅದು ಮೈನ್ ಕುತ್ಕೊಂಬಿಟ್ರೆ ಗಟ್ಟಿಗೆ ಆಗ ನಿಮ್ಗೆ ಈಸಿ ಆಗುತ್ತೆ. ಅದಾದ್ಮೇಲೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಗ್ಯಾಪ್ ಇಲ್ಲದೆ ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ನೋಡಿ. ಹಿಂಗೆ ಮಾಡ್ಬೇಕಾದ್ರೆ ಎಲ್ಲಾರು ತಗ್ಲಾಕಂತು ಅಂದರೆ ನಿಧಾನಕ್ಕೆ ಬಿಡಿಸ್ಕೋಬೇಕು, ಅರ್ಜೆಂಟ್ ಮಾಡಿ ಹಿಂಗೆ ಕೀಳಕ್ಕೆ ಹೋಗಬೇಡಿ.
ಈಗ ಹಿಂಗೆ ಅನ್ಕೊಳಕ್ಕೆ ಹೋದೆ ಸ್ವಲ್ಪ ಸಿಗಾಕ್ತಂತಲ್ವಾ, ಈಗ ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ಒಂದೊಂದ್ಸಲ ಆಗತ್ತೆ, ಏನೂ ಮಾಡೋಕ್ಕಾಗಲ್ಲ, ಅವಾಗ ಪರವಾಗಿಲ್ಲ, ನಿಧಾನ ತಾಳ್ಮೆಯಿಂದ ಬಿಡಿಸ್ಕೊಳ್ಳಿ. ಯಾಕಂದ್ರೆ ಅರ್ಧ ಹಾಕಿರ್ತೀವಿ, ಕಿತ್ಕೊಂಡು ಮತ್ತೆ ಮಾಡೋಕ್ಕಿಂತ ನೋಡಿ ಬಂದೇ ಹೋಯ್ತು ಅಲ್ವಾ. ಪ್ರಾಸಿಗೆ ಇರಬಾರ್ದು, ಸ್ಟ್ರೈಟೇ ಇರಬೇಕು ನೋಡಿ. ಈ ರೀತಿ ಹಾಗೆ ಹೋಯ್ತು. ಆಮೇಲೆ ಇದೊಂದು ಹಾಕ್ಬಿಟ್ಟು ನಿಮ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ದಾರ ಕಮ್ಮಿ ಇದ್ದಾಗ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಉಲ್ಟಾನು ಹಿಂಗೆ ಕಾಣ್ರೆ ಕ್ಲೀನಾಗಿ ಗಂಟು ಕುತ್ಕೊಳ್ಳುತ್ತದೆ. ಅದು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕು, ಮುಗ್ದೇ ಹೋಯ್ತು ನೋಡಿ. ಅದಕ್ಕೋಸ್ಕರ ದಾರ ಎಸ್ಕೋಬೇಕು. ಓಕೆ, ಇನ್ನೊಂದು ನಾನು ಮಾಡ್ತೀನಿ, ಇದು ನಾಲ್ಕು ತೋರಿಸಿದ್ದೀನಲ್ವಾ, ಇನ್ನೊಂದು ಮಾಡ್ಬಿಟ್ಟು ಹಾಕಿ ತೋರಿಸ್ತೀನಿ. ಗೊತ್ತಾಯ್ತಲ್ಲ ನಿಮ್ಗೆ ಉಕ್ಸು ಕಜ ಹೇಗೆ ಹಾಕೋದು ಅಂತ. ಇನ್ನೊಂದು ಕಜ ಮಾಡಿಬಿಟ್ಟು ಇನ್ನೊಂದು ಉಕ್ಸು ಹಾಕ್ಬಿಟ್ಟು ನಿಮಗೆ ಅದು ಎರಡನ್ನೂ ಹಾಕ್ತಾಗ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, ಎರಡನ್ನು ರೆಡಿ ಆಯಿತು. ಈಗ ಕಾಜ ಹೆಂಗೆ ಮಾಡೋ ಇದು, ಸರಿ ಇದು ಎರಡನ್ನು ಸೇರಿಸಿ ಹಾಕ್ದಾಗ ಯಾವುದೇ ರೀತಿ ಗ್ಯಾಪ್ ಕೂಡ ಬರಲ್ಲ. ನಿಮ್ಮ ಎದುರಿಗೆ ಮಾರ್ಕ್ ಹಾಕಿದ್ದೀನಿ, ನಿಮ್ಮ ಎದುರಿಗೇ ಉಕ್ಸು ಕಜ ಹಾಕಿದ್ದೀನಲ್ವಾ. ಈಗ ನೋಡಿ ಎಲ್ಲದರಲ್ಲೂ ಒಂಚೂರು ಟ್ರಿಮ್ಮರಲ್ಲಿ ಒಂದು ಸ್ವಲ್ಪ ಹಿಂಗೆ ಲೂಸ್ ಮಾಡ್ಕೊಳ್ಳಿ ಪ್ರತಿಯೊಂದನ್ನು. ತುಂಬ ಅಲ್ಲ ಮೇಡಮ್ ಹೇಳಿದ್ರು ಅಂದ್ಬಿಟ್ಟು ಸೈ ಅಂತ ಎತ್ಬಿಟ್ಟು ಹಾಕೊಂಡಿದ ತಕ್ಷಣ ಬಿಚ್ಕೊಳ್ಳೋ ಥರ ಮಾಡಬೇಡಿ. ಒಂಚೂರು ತುಂಬ ಟೈಟಾಗಿ ಕೂತಿರುತ್ತಲ್ಲ ಅಂತ. ಓಕೆ, ಈಗ ನೋಡಿ ನೋಡಿ ಯಾವುದೇ ಗ್ಯಾಪ್ ಇಲ್ಲದೆ ಎಷ್ಟು ನೀಟಾಗಿ ಬಂದಿದೆ. ಯಾವುದು ಗ್ಯಾಪ್ ಇಲ್ಲ, ಹಿಂಗೆ ಹಾಕ್ಕೊಂಡಾಗ ಕಾಜಾ ಪಟ್ಟಿ ಕೂಡ ಕಾಣಿಸಲ್ಲ. ಕೆಲವ್ರದ್ದು ಹಾಕಿರ್ತಾರೆ ಈ ರೀತಿ ಇರುತ್ತೆ, ಈ ರೀತಿ ಇರುತ್ತೆ, ತುಂಬ ಜನದ್ದು ಈ ರೀತಿ ಇರುತ್ತೆ. ಹಿಂಗೆ ಹಾಕ್ಕೊಂಡಾಗ ನೀವು ಬೇಕು ಎಷ್ಟೋ ಜನ ಹೊಲ್ದಿದ್ದೀರಲ್ಲ ಇದು, ಹಿಂಗೆ ನಾನು ಎಳಿತಿರತ್ತೆ ಹಿಂಗೆ ಬಂದಿದೆ, ಇಲ್ಲಾಂದರೆ ಬರಲ್ಲ. ಅದು ನಿಮ್ಗೆ ತೋರ್ಸೋಕ್ಕೋಸ್ಕರ ಹಿಂಗೆ ಎಳಿತಾ ಇರೋದು, ಹಾಕ್ಕೊಂಡ್ರೆ ಈ ರೀತಿ ಬಂದಿರುತ್ತೆ. ಆ ರೀತಿ ಬರಬಾರ್ದು. ನೀವು ಹಾಕೋದು ಕಾಜಿ ಇದನ್ನು ಉಕ್ಸ್ನ ಕೆಳಿಕ್ ಹಾಕಿರ್ತೀರಾ, ಅವಾಗೇನಾಗುತ್ತೆ ಈ ರೀತಿ ಕಾಣಿಸುತ್ತೆ. ಮತ್ತು ತುಂಬ ಕೆಳಗಡೆ ಮತ್ತು ಗ್ಯಾಪ್ ಹತ್ರ ಒಂದು ಅಲ್ಲೊಂಚೂರು ಈ ಕಡೆ ಒಂಚೂರು ಅಡ್ಜಸ್ಟ್ ಮಾಡಿ ಹಾಕಿದ್ದಾಗ ಕೂಡ ಈ ರೀತಿ ಬಂದಿರುತ್ತೆ ನೋಡಿ, ಈ ರೀತಿ. ಓಕೆನಾ, ಆ ರೀತಿ ಮಾಡ್ದಂಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಮಾಡ್ತಿರಲ್ಲ. ನೆಕ್ಸ್ಟು ನಾನು ತೋರಿಸಿದ್ದೀನಲ್ಲ ನೋಡಿ, ಇದನ್ನು ಫಾಲೋ ಮಾಡಿ, ಕರೆಕ್ಟಾಗಿ ಬರುತ್ತೆ. ಒಂದೇ ಸಮ ಇದೆ, ಉಕ್ಸು ಕಾಜ ಎಲ್ಲ ಮಾರ್ಕ್ ಹಾಕ್ಕೊಂಡು ಮಾಡಿರೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ನಾಳೆಯಿಂದ ನೀವು ಎಷ್ಟೇ ಬ್ಲೌಸ್ ಹೊಲಿದ್ರೂ ಕೂಡ ಇದೇ ರೀತಿ ಮಾರ್ಕ್ ಹಾಕ್ಕೊಂಡೇ ಉಕ್ಸು ಕಾಜನ ಮಾಡಬೇಕು, ಅವಾಗ ಏನು ಪ್ರಾಬ್ಲಮ್ ಬರೋಲ್ಲ. ಓಕೆನಾ, ಓಕೆ ಕಣ್ರ ನೋಡಿದ್ರಲ್ವಾ ಯಾವ ರೀತಿ ಉಕ್ಸು ಕಾಜ ಹಾಕ್ಬೇಕು ರೆಡಿ ಆದಮೇಲೆ ಬ್ಲೌಸ್ಗೆ ಅಂತ. ಅದೇ ರೀತಿ ನೀವೆಲ್ಲದಕ್ಕೂ ಮಾರ್ಕ್ ಹಾಕ್ಕೊಳ್ಳಿ, ಉಕ್ಸು ಕಾಜನ ರೆಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಓಕೆ, ಇನ್ನು ನಾಳೆ ಏನು ಹೇಳ್ಕೊಡ್ಬೇಕು ನಿಮಗೆ, ಲೈನಿಂಗ್ ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗು. ಲೈನಿಂಗ್ ಬ್ಲೌಸ್ ಕಟ್ಟಿಂಗೂ ಕೂಡ ನಾನು ಪೇಪರ್ ಕಟ್ಟಿಂಗಲ್ಲೇ ತೋರಿಸ್ಕೊಡ್ತೀನಿ. ಫಸ್ಟ್ ಒನ್ ಪೇಪರ್ ಕಟ್ಟಿಂಗ್, ಪ್ರತಿಯೊಬ್ರಿಗೂ ಪೇಪರ್ ಕಟ್ಟಿಂಗೇ ಇರುತ್ತೆ. ಅದು ಕಟ್ಟಿಂಗ್ ಕಂಪ್ಲೀಟ್ ಆದಮೇಲೆ ಬಟ್ಟೆ ಹೇಗೆ ಕಟ್ ಮಾಡಬೇಕು, ಲೈನಿಂಗ್ ಹೇಗೆ ಕಟ್ ಮಾಡಬೇಕು, ಆಮೇಲೆ ಬಟ್ಟೆ ಹೇಗೆ ಕಟ್ ಮಾಡಬೇಕು, ಅದಾದಮೇಲೆ ಲೈನಿಂಗು ಬಟ್ಟೆ ಹೇಗೆ ಹೊಲಿಬೇಕು ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಇದನ್ನ ಚೆನ್ನಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಲೈನಿಂಗ್ ಬ್ಲೌಸ್ ಕಲಿಯೋಕ್ಕೋಸ್ಕರ ಪ್ರಿಪೇರ್ ಆಗಿ ಕೂತಿರಿ. ಓಕೆನಾ, ಸರಿ ಕಣ್ರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು, ಪಟ್ಟಂತ ಲೈಕ್ ಕೊಡಿ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.